ಬಿಎಸ್ಸಿ ಅಗ್ರಿ ತರಗತಿಗಳ ಈ ಉದ್ಘಾಟನಾ ಸಮಾರಂಭಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೆ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತೇನೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲ ಅತಿಥಿಗಳಿಂದ ಜ್ಯೋತಿ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ. ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೆ. ಸೊ ಇವತ್ತು ನಿಮಗೆ ಪ್ರತಿಯೊಬ್ಬರಿಗೆ ಗೊತ್ತಿದ್ದ ಹಾಗೆ ಈಗ ಯಾವುದೇ ಫೀಲ್ಡ್ಗೆ ಹೋದರೂ ಕೂಡ ಕಾಂಪಿಟೇಷನ್, ಆ ಕಾಂಪಿಟೇಷನ್ದಾಗ ಸೆಲೆಕ್ಷನ್ ಮಾಡಬೇಕು. ಭಾಳಷ್ಟು ಜನ ಇರ್ತಾರೆ. ಹೇಗೆ ಸೆಲೆಕ್ಷನ್ ಮಾಡಬೇಕು ಅಂದರೆ ಟೆಸ್ಟು ಆ ಪ್ರಕಾರ ಎಲ್ಲ ಪ್ರತಿಯೊಂದು ಫೀಲ್ಡ್ನಲ್ಲಿ ಇವನ್ನ ಸಣ್ಣ ಕೆಲಸಕ್ಕೆ ಹೋದರೂ ಕೂಡ ಸೆಲೆಕ್ಷನ್ ಪ್ರೊಸೀಜರ್ ಇರ್ತದೆ. ಮತ್ತು ಈಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಅಡ್ಮಿಷನ್ಗಂತೂ ಸಮಸ್ಯೆನೇ ಇಲ್ಲ. ಯಾವುದೇ ನೀವು ಪ್ರೊಫೆಷನಲ್ ಕೋರ್ಸ್ಗೆ ಹೋದರೂ ಯು ಹ್ಯಾವ್ ಟು ಫೇಸ್ ದ ಇಂಟರ್ವ್ಯೂ ಅಥವಾ ಈ ಟೆಸ್ಟ್, ಅಡ್ಮಿಷನ್ ಟೆಸ್ಟ್ ಫೇಸ್ ಮಾಡಬೇಕು ಯಾವುದಕ್ಕೆ ಹೋದ್ರು. ಅದಕ್ಕೆ ಈ ನಾವು ಥ್ರೂಔಟ್ ಈ ಕರ್ನಾಟಕ ಅಟ್ಲೀಸ್ಟ್ ನೀವು ನೋಡಿ ಹಾಗೆ ಇವ್ರು ನೋಡ್ತಿರ್ತೀರಿ ಪೇಪರ್ದಾಗ ಅಡ್ವರ್ಟೈಸ್ ಬಗ್ಗೆ. ಮಂಗಳೂರಿಂದ ನಾಲ್ಕು ಅಂಥ ಕಾಲೇಜ್ ಇಂಥ ಕಾಲೇಜು ಬೆಂಗಳೂರಾಗಿದ್ದು ಅವತ್ತು ಅವರು ಕೊಡ್ತಿರೋದು ಅಡ್ವರ್ಟೈಸ್ಮೆಂಟ್ ಏನು ಅಂತಂದರೆ ನಾವು ಒನ್ ಇಯರ್ದು ರಿಗರಸ್ ಕೋರ್ಸ್ ಕೊಡ್ತೀವಿ, ಹಾಗಾಯ್ತು ಹೀಗಾಯ್ತು ಅಂತ ಏನು ಭಾಳಷ್ಟು ಹೇಳ್ಕೊಂಡಿರ್ತಾರೆ, ಕಂಪ್ಲೇಂಟ್ನು ಕಳಿಸಿರ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ಅಂದ್ಕೊಳ್ಳೆ ಬರೀ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಹೇಳ್ಕೊತ ಹೋಗಿಬಿಡ್ತಾರೆ. ಬರೀ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಿಮಗೇನು ಈಗ ಟೆಸ್ಟ್ ಏನು ಅಪಿಯರ್ ಆಗ್ತಾರೆ, ಇವು ನೀಟ್ ಆಗಲಿ ಸಿ ಇ ಟಿ ಆಗಲಿ ಇವು ಅಗ್ರಿಕಲ್ಚರ್ ಟೆಸ್ಟ್ ಆಗಲಿ ಏನು ಮಾಡ್ತಿರಲ್ಲ ಆ ಟೆಸ್ಟ್ದ ಮುಖಾಂತರ ಅಷ್ಟೇ. ಅಲ್ಲಿ ಭಾಳಷ್ಟು ಹೋದವ್ರನ್ನ ಕೇಳಿ ನಾನು ಆ ಟೆಸ್ಟ್ ಕೊಡಿರ್ತಾರೆ, ಬರೀ ಕ್ವಶನ್ ಪೇಪರ್ ಕೊಡ್ತಾರೆ, ಸಾಲ್ವ್ ಮಾಡ್ಕೊತ ಹೋಗಿಬಿಡ್ತಾರೆ ಅಂತ. ಸೊ ಅವ್ರ ಉದ್ದೇಶ ಅಂದರೆ ನಿಮ್ಗೆ ಆ ಟೆಸ್ಟಿಗೆ ಪ್ರಿಪರೇಷನ್ ಮಾಡೋದು. ಹೀಗಾಗಿ ಎಲ್ಲ ಓರಿಯೆಂಟೇಷನ್ ಬರೀ ಟೆಸ್ಟ್ ಕಡೆ. ಆದರೆ ಸಮಸ್ಯೆ ಏನಾಗ್ತದೆ ಅಂದರೆ ಬರೀ ಟೆಸ್ಟ್ಗಳೇ ಇದ್ದ ಹೊತ್ತಿನಾಗ ಭಾಳಷ್ಟು ಜನ ಫೇಲ್ ಆಗಿಬಿಡ್ತಾರೆ. ಈಗ ನೀವು ಯಾವುದೇ ಈಗ ಪರೀಕ್ಷೆ ಈಗ ಸಿ ಇ ಟಿ ಅಥವಾ ಈಗ ಇವು ನೀಟ್ ಅದು ಇಂಥವನ್ನ ಆ ಕ್ವಶನ್ಸ್ ಸರಿಯಾಗಿ ತಿಳ್ಕೋಬೇಕು, ಅದನ್ನು ಪಾಸ್ ಆಗಬೇಕು ಆಗಿತ್ತು ಅಂದರೆ ಚಲೋ ಸ್ಕೋರ್ ಮಾಡಬೇಕಾಗಿದ್ರೆ
ನೀವು ಕರೆಸ್ಪಾಂಡಿಂಗ್ ಥೇರಿ ಒಳಗೆ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಅವ್ನು ಆನ್ಸರ್ ಮಾಡಕ್ಕೆ ಬರ್ತಾವೆ. ಥೇರಿ ಬಿಟ್ಟು ಒಮ್ಮೆಲೆ ಕ್ವಶನ್ ಪೇಪರ್ ತೆಗೋದು ಅವ್ನು ನೀಟು ಸೀಟು ಅಂತೇಳಿ ಅದು ದೊಡ್ಡ ದೊಡ್ಡ ಪುಸ್ತಕ ಸೇತು ಅವನೇ ಓದ್ಕೋತ ಕುಂತ್ರೆ ನಾನು ಫೇಲ್ ಆಗಿಬಿಡ್ತೇನೆ. ಸೊ ನೀವು ಯಾವುದೇ ಸಬ್ಜೆಕ್ಟ್ ಫಿಸಿಕ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಅಥವಾ ಕೆಮಿಸ್ಟ್ರಿ ಆಗಲಿ ಬಯಾಲಜಿ ಆಗಲಿ ಫಸ್ಟ್ ನೀವು ಥೇರಿ ಪಾರ್ಟ್ ಏನದಲ್ಲ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಇಲ್ಲಿ ನೀವು ಆಲ್ರೆಡಿ ಈ 2 ವರ್ಷ ಪಿ ಯು ಸಿ ಮುಗಿಸಿರ್ತೀರಿ ಅಂಥೇಳಿ ಇಲ್ಲಿ ಈಗ ಟೈಮನ್ನು ಭಾಳ ಕಡಿಮೆ ಅಂತ ಥೇರಿ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಥೇರಿ ಏನು ಮಾಡಬೇಕು ಅಂದರೆ ಈಗ ಯಾವುದೇ ಇದು ನಿಮ್ಮ ಟೈಮ್ ಟೇಬಲ್ನು ಕೊಡ್ತಾರೆ, ಅದು ಪ್ರತಿ ದಿವಸ ಯಾವುದು ಟೆಸ್ಟ್ ಕಂಡಕ್ಟ್ ಮಾಡ್ತೀವಲ್ಲ ಕೊಟ್ಟಿರ್ತಾರೆ, ಅದು ಕರೆಸ್ಪಾಂಡಿಂಗ್ ಥೇರಿ ನೀವು ಮೊದಲೇ ಓದ್ಕೊಂಡು ಬಂದರೆ ಇಲ್ಲಿದ್ದು ಹೆಚ್ಚು ಉಪಯೋಗ ಆಗ್ತದೆ. ಅವು ಥೇರಿ ಪಾರ್ಟ್ ಬಿಟ್ಟು ಮೊದಲೇ ಬರೀ ಕ್ವಶನ್ ಬೇ ಆನ್ಸರ್ ಅದು ಇದಕ್ಕೆ ಈ ಕ್ವಶನ್ಗೆ ಈ ಕ್ವಶನ್ ಈ ಕ್ವಶನ್ಗೆ ಆನ್ಸರ್ ಕ್ವಶನ್ ಆನ್ಸರ್ ಮಾಡಿದ್ರೆ ಈ 1ನೇ 2ನೇ ಕ್ಲಾಸ್ನ ಅಥವಾ ಇಂಗ್ಲೀಷ್ ಮೀಡಿಯಂ ಹುಡುಗಿರ್ತಾರೆ ನೋಡ್ರಿ ಅವ್ರಿಗೆ ಅವ್ರದ್ದೇನು ಪ್ರಶ್ನೆ ಕೇಳಿದ್ರೆ ಏನು ಬರ್ತಿರ್ತಾರೆ, ಬಟ್ ಎಲ್ಲ ಕ್ವಶನ್ ಆನ್ಸರ್ ಹೇಳ್ತಿರ್ತಾರೆ. ಆ ಟೈಪ್ ಆಗಬಾರ್ದು. ನೀವೇನು ಆ ಕ್ವಶನ್ ನೀವು ಕರೆಕ್ಟ್ ಅರ್ಥ ಮಾಡಬೇಕಾದ್ರೆ ಆ ಥೇರಿ ಇದ್ರೆ ಬ್ಯಾಂಡ್ ಅದು ಸರಿಯಾಗಿ ಅರ್ಥವಾಯ್ತು ಅಂದ್ರೆ ಇದಕ್ಕಿದೆ ಆನ್ಸರು ನಿಮಗೆ ಗೊತ್ತಾಗಬೇಕು. ಇಲ್ಲಿ ಹೇಳ್ತಿರ್ತಾರ ಇಲ್ಲಿ ಇದು ನೀವು ಇದಕ್ಕೆ ಹೇಳುವ ಹೊತ್ತಿನಾಗ ಇಲ್ಲಿ ಪ್ರಾಕ್ಟೀಸ್ ಮಾಡಿಸೋ ಹೊತ್ತಿನಾಗ ನೀವು ಇದಕ್ಕೆ ಆನ್ಸರ್ ಹೇಳ್ತಿರ್ತಾರೆ ಈ ಕ್ವಶನ್ಗೆ, ಅದೇ ಯಾಕೆ ಆನ್ಸರ್ ಅನ್ನೋದು ನೀವು ತಿಳ್ಕೊಬೇಕು. ನಿಮ್ಗೆ ಅಕಸ್ಮಾತ್ ವಾಯ್ ದಟ್ ಆನ್ಸರ್ ಇದು ಕರೆಕ್ಟ್ ಅಂತ ತಿಳಿಲಿಕ್ಕಂದ್ರೆ ಟೀಚರ್ಸ್ನ ಹಿಡ್ದ ಅದನ್ನ ಇನ್ನೊಂದು ಎಕ್ಸ್ಪ್ಲೇನ್ ಮಾಡಿರಿ, ಇದೇ ಯಾಕೆ ಕರೆಕ್ಟ್ ಉಳಿದಿದ್ದು ಯಾಕೆ ಸರಿ ಇಲ್ಲ ಅನ್ನೋಂಥದ್ದು. ಆ ಪ್ರಕಾರ ನೀವು ಓದ್ಕೋತ ಹೋದ್ರೆ ಅಂದ್ರೆ ವಾಯ್ ದ ಅದರ್ಸ್ ಆರ್ ನಾಟ್ ಕರೆಕ್ಟ್ ಆ್ಯಂಡ್ ವಾಯ್ ದ ಓನ್ಲಿ ಪರ್ಟಿಕ್ಯುಲರ್ ಕ್ವಶ್ ಆನ್ಸರ್ ಇದು ರೈಟ್ ಅಂತ. ಆ ದೃಷ್ಟಿಯಿಂದ ನೀವು ಪ್ರತಿಯೊಂದನ್ನು ಟೆಸ್ಟ್ ಮಾಡ್ಕೋತ ಹೋಗ್ರಿ. ಆ ಯಾವ್ದು ಟೆಸ್ಟ್ ಬರ್ತದೆ ಮನೆಯೊಳಗೆ ಸೇರಿ ಸರಿಯಾಗಿ ಓದಿದರೆ ನೀವು ಅಗ್ದಿ ಚಲೋ ಸ್ಕೋರ್ ಮಾಡೋದ್ರೊಳಗೆ ಯಾವುದೂ ಒಂದು ಸಮಸ್ಯೆ ಇಲ್ಲ. ಆ ದೃಷ್ಟಿಯಿಂದ ನೀವು ಈ ಇಲ್ಲಿ ನಡೆಯುವಂಥ ಒಂದು ಎಷ್ಟು ಒಂದೂವರೆ ತಿಂಗಳಲ್ಲಿ ಈ 1.5 ತಿಂಗಳ ಟ್ರೈನಿಂಗ್ದ ಉಪಯೋಗವನ್ನು ಸರಿಯಾಗಿ ತೊಗೊಂಡ ನೀವು ಯಾವುದಕ್ಕೆ ಸೀಟಿಗೆ ಅಂಜನಿಕ್ ಹೋಗಲಿ ಅಥವಾ ಅಗ್ರಿಕಲ್ಚರ್ಗೆ ಹೋಗ್ತೀವಿ ಅಥವಾ ಕೆಲವರು ಆಯುರ್ವೇದ ಅದು ಹೋಗ್ತಿರ್ಬೇಕಂದ್ರೆ ಇರುತ್ತೆ ಆಯುರ್ವೇದ ಮತ್ತು ಅದು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಹಾಂ ಎಕ್ಸೆಪ್ಟ್ ಮೆಡಿಕಲ್ ನೀಟ್ ಒಂದು ನೀವು ನೀಟ್ನೂ ಅದೇ ಹಾಂ ಅದಕ್ಕೆ ನೀಟ್ಗೂ ಕೆಲವರು ಇದ್ದಿರಬೇಕು. ಅದು ನೀಟ್ ಇರ್ಲಿಕ್ಕಂದ್ರೆ ಆಯುರ್ವೇದ ವಗೇರೆ ಅವೆಲ್ಲವೂ ಪರೀಕ್ಷೆಗಳಲ್ಲಿ ನಿಮ್ಮ ಮನಸ್ಸು ಕೊಟ್ಟು ಸರಿಯಾಗಿ ಮಾಡಿದ್ರೆ ಅಂದ್ರೆ ನೀವು ಡೆಫಿನೆಟ್ ಆಗಲಿ ಸಕ್ಸಸ್ ಆಗ್ತೀರಿ ಅಂಥೇಳಿ ಈ ಕ್ಲಾಸ್ಗಳನ್ನು ನಡೆಸುವಂಥ ಬುದರ್ಕಿ ಅವರಿಗೆ ಮತ್ತು ಎಲ್ಲ ಆರ್ಗನೈಸರ್ಗೆ ಒಂದು ಧನ್ಯವಾದಗಳನ್ನು ನಾನು ಯಾವ ಮಾತನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮದ ಉದ್ದೇಶ ಸರಳವಾಗಿದೆ, ಬಹುಶಃ ಅದು ನಮಗೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವೇ. ಒಂದೆರಡು ಮಾತುಗಳನ್ನು ಆಡ್ತೇನೆ. ಈಗಾಗಲೇ ಪರೀಕ್ಷೆಗಳನ್ನು ಮುಗಿಸ್ಕೊಂಡಿದ್ದೀರಿ, ಇನ್ನೇನೋ May 1st weekಲ್ಲಿ ನಿಮ್ಮ ರಿಸಲ್ಟ್ ಬರಬಹುದು. ಹೋದ ಸಲ ಅದಕ್ಕಿಂತ ಮುಂಚಿತವಾಗಿ ಬಂದಿತ್ತು, ಈ ಸಲ 1 ವೀಕ್ ಲೇಟ್ ಆಗಬಹುದು. ಕಾರಣ ಈ KSET ಪರೀಕ್ಷೆ 29 ಮತ್ತು 30 ಇದ್ದಿದ್ದ ಕಾರಣ ಅದು ಆದ ನಂತರ ಫಲಿತಾಂಶ ಹೊರಗೆ ಹಾಕಬಹುದು. ಅವರು ವ್ಯಾಲ್ಯುವೇಷನ್ ಸುಶೂತ್ರವಾಗಿ ನಡೀತಾ ಇದೆ, ವ್ಯಾಲ್ಯುವೇಷನ್ ಯಾವುದೇ ರೀತಿಯಿಂದ ತಾವು ಭಯಪಡುವ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ಈ ಬಯಾಲಜಿನಲ್ಲಿ ಬಯಾಲಜಿ ಪ್ರಶ್ನೆಪತ್ರಿಕೆ ಯಾವ ರೀತಿ ಬಂದಿದೆ ಕಷ್ಟ ಅಂತ ಹೇಳಿದಿರಿ, ಓದಿರೋರಿಗೆ ಕಷ್ಟ ಅಂತ ಅನಿಸಿಲ್ಲ, ಸ್ವಲ್ಪ ಟ್ವಿಸ್ಟೆಡ್ ಫಾರ್ಮಲ್ಲಿ ಬಂದಿತ್ತು. ಅದೇನೇ ಇರಲಿ ಬಹಳ ಲಿಬರಲ್ ಆಗಿ ವ್ಯಾಲ್ಯುವೇಷನ್ ನಡೀತಾ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ, ಅದ್ರ ಬಗ್ಗೆ ತಾವೇನೋ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅದು ಒಂದು ಪಾರ್ಟ್ ನಿಮ್ಮ ಜೀವನದ. ಮುಂದಿನ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದು ಪಾರ್ಟು. ಅದಾದ ನಂತರ ಮುಂದೆ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಹೋಗಬೇಕು, ಅದಕ್ಕಾಗಿಯೇ ತಾವು ಸೈನ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಬಹಳಷ್ಟು ಜನ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಒಂದು BSc ಅಗ್ರಿ ಮಾಡಬೇಕು, ಅಥವಾ ನಾನು ವಿವಿಧ ಭಾಗಕ್ಕೆ ಹೋಗಬೇಕು ಅಂತ ಕನಸಿಟ್ಕೊಂಡು ಸೈನ್ಸನ್ನು ಮಾಡಿರ್ತೀರಿ. ಬಹುಶಃ ಆ ವಿಷಯ ಈಗ ಕೆಣಕಿದ್ರೆ ತಪ್ಪಾಗ್ತದೆ, ಯಾಕಂದರೆ 1-2 ನಿಮಿಷ ಆಗಲ್ಲ, 10-15 ನಿಮಿಷ ಆಗ್ತದೆ. ಅದೆಲ್ಲ ಮುಗಿದು ಹೋಗಿದೆ. 2 ವರ್ಷದಲ್ಲಿ ತಾವೆಲ್ಲ ಏನೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕು ಮಾಡಿಕೊಂಡಿದ್ದೀರಿ ಅನ್ನೋ ಭಾವನೆಯೊಂದಿಗೆ ಇಲ್ಲಿ ಮಾತನಾಡ್ತಾ ಇದ್ದೀನಿ. ಯಾಕಂದರೆ ನಾವು ಈ ಸಂದರ್ಭದಲ್ಲಿ ನಾವು ಏನೇ ಮಾತಾಡಿದ್ರೂ ಕೂಡ ಈ 1 ತಿಂಗಳಿಗೆ ಸಂಬಂಧಪಟ್ಟಂತೆ ಮಾಡಬಹುದು, ಮಾತಾಡಬೇಕು. ಈ 1 ತಿಂಗಳಲ್ಲಿ ತಾವೇನು ಮಾಡಬೇಕು ಅದ್ರ ಬಗ್ಗೆ 1-2 ವಿಷಯ ನಾನು ಗಮನ ಹರಿಸೋ ಪ್ರಯತ್ನ ಮಾಡ್ತೇನೆ. ಸರ್ ಈಗಾಗಲೇ ಹೇಳಿದ್ರು, ಒಂದೇನೋ ಒಂದು
ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಬಂದು ಅಥವಾ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೀವು ಬರೀ ಆಬ್ಜೆಕ್ಟಿವ್ ಪ್ಯಾಟರ್ನನ್ನು ಸಾಲ್ವ್ ಮಾಡ್ತಾ ಹೋದಾಗ ಅದರಿಂದ ತಮಗೆ ದಕ್ಕುವ ಅನುಕೂಲ ಏನೂ ಇಲ್ಲ. ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೀರಿ ಅಂತಂದಾಗ ಆ ಅಧ್ಯಯನ ಬಗ್ಗೆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಆ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಯಾವುದೇ ಆಬ್ಜೆಕ್ಟಿವ್ ಫಾರ್ಮ ಡಿಸ್ಕಷನ್ ಮಾಡಿದ್ರೆ ಅಥವಾ ಅದನ್ನು ತಿಳಿ ಹೇಳಿದ್ರೆ ತಮಗೆ ಅನುಕೂಲವಾಗಬಹುದು. ಕಾನ್ಸೆಪ್ಟ್ ಕ್ಲಿಯರ್ ಇರಲಾರದೆ ನಾವು ಎಷ್ಟೇ ಬೆಸ್ಟ್ ಕೋಚಿಂಗ್ ಕೊಡಲಿ ಅಥವಾ ಎಂಥದೇ ದೊಡ್ಡ ರಿಸೋರ್ಸ್ ಪರ್ಸನ್ ಬಂದರೂ ಕೂಡ ಅದು ಅನುಕೂಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕೋಚಿಂಗ್ ಅನ್ನೋದು ನಿಮಗೆ ಸಹಾಯ ಮಾಡುತ್ತೆ ಹೊರತು ಕೋಚಿಂಗಿಂದನೇ ಎಲ್ಲ ಪರಿವರ್ತನೆ ಆಗುತ್ತೆ ಅನ್ನೋದು ತಪ್ಪು. ಇಲ್ಲಿ ನಮ್ಮ ಕೆಲಸ ಅಂದರೆ ಇಲ್ಲಿ ಶಿಕ್ಷಕರ ಕೆಲಸ ಒಂದು ಗೈಡ್ ಮಾಡೋ ವ್ಯವಸ್ಥೆ ಮಾಡುತ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ವಿಷಯಗಳ ಒಂದು ನ್ಯೂನತೆಗಳನ್ನು ಸರಿಪಡಿಸಿ ಒಂದು ರಿಸೋರ್ಸನ್ನು ತುಂಬತಕ್ಕಂಥ ಕೆಲಸಗಳನ್ನು ಮಾಡುತ್ತಾರೆ. ಅವರ ಜೊತೆಗೆ ನೀವು ಕೆಲಸಗಳನ್ನು ಮಾಡಿದಾಗ ನೀವು ಅಂದ್ಕೊಂಡಿದ್ದನ್ನು ಸಾಧಿಸಬಹುದು. ಇಲ್ಲ ಅಂದರೆ ನಾನು ಬರೀ ಕ್ಲಾಸಿಗೆ ಹೋಗ್ತಾ ಇದ್ದೀನಿ, ಅಕಾಡೆಮಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನಮಗೆ ಒಳ್ಳೆ ದೊಡ್ಡ ದೊಡ್ಡ ಲೆಕ್ಚರರ್ಸ್ಗಳು ಬಂದ ಪಾಠಗಳನ್ನು ಮಾಡ್ತಿದ್ದಾರೆ ನಮಗೆ ಮುಗೀತು ಅಂದರೆ ಅದು ನಿಜಕ್ಕೂ ತಪ್ಪು. ಯಾವತ್ತು ನೀವು ಕ್ಲಾಸಿಗೆ ಬರ್ತೀರಿ, ಇಂಥ ದೊಡ್ಡ ಲೆಕ್ಚರರ್ಸ್ಗಳಿಂದ ಪಾಠವನ್ನು ಕೇಳ್ತೀರಿ, ಪಾಠವನ್ನು ಕೇಳಿಕೊಂಡು ಅದರ ಜೊತೆಗೆ ನೀವು ಮನೆಯಲ್ಲಿ ಕೂತ್ಕೊಂಡು ಅದರ ಬಗ್ಗೆ ಹಲವಾರು ರೆಫರೆನ್ಸ್ ಬುಕ್ಗಳನ್ನು ಇಟ್ಕೊಂಡು ವರ್ಕ್ ಮಾಡಿದಾಗ ಮಾತ್ರ ನೀವೇನಾದರೂ ಸಾಧನೆ ಮಾಡಬಹುದು. ಬಹುಶಃ 2 ತಾಸಿನ 1 ಸೆಷನ್ ಅಂತ ಸರ್ ಹೇಳ್ತಾ ಇದ್ರು, 2 ತಾಸಿನ 1 ಸೆಷನ್ ಅಂತ ಅಂದರೆ ಬಹುಶಃ ಎಲ್ಲ ಭಾಗಗಳಿಗೆ ಇಲ್ಲಿ ಕೋಚಿಂಗ್ ಕೊಡ್ತಿದ್ದಾರೆ, ಎಲ್ಲ ಕೋರ್ಸ್ಗಳಿಗೆ ಇಲ್ಲಿ ಕೋಚಿಂಗ್ ಕೊಡ್ತಿದ್ದಾರೆ. ಓಕೆ, 20 ಪ್ರಶ್ನೆಗಳನ್ನು ಬಿಡಿಸಿದಾಗ ಅದು ಫೈನಲ್ ಆಗೋದಿಲ್ಲ. 60-70 ಪ್ರಶ್ನೆಗಳ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಡಿಫ್ರೆಂಟ್ ರೆಫರೆನ್ಸಸ್ಗಳನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ನೀವು ಬಿಡಿಸ್ಕೊಳ್ಳಿ. ನಿಮ್ಮ ಬಿಡಿಸುವಾಗ ಏನಾದರೂ ತೊಂದರೆಗಳು ಬಂದರೆ ಆ ತೊಂದರೆಗಳನ್ನು ತೆಗೆದುಕೊಂಡು ಬಂದು ಆ ಲೆಕ್ಚರರ್ ಹತ್ರ ಇಟ್ಕೊಂಡು ಅವ್ರ ಕಡೆಯಿಂದ ಆ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡಿಕೊಂಡಾಗ ಮಾತ್ರ ನೀವು ಸಾಧನೆ ಮಾಡಬಹುದು. ಇಲ್ಲಿ ಸಮಯ ಬಹಳ ದೊಡ್ಡದು, ಯಾಕಂದರೆ ಸುಮಾರು 1 ತಿಂಗಳು ಹೆಚ್ಚು ಕಡಿಮೆ. ಸೊ ಈ 1 ತಿಂಗಳಲ್ಲಿ ನೀವು 2 ವರ್ಷದ ಪುನರಾವರ್ತನೆಯನ್ನು ಮಾಡಬೇಕು. ಯಾಕಂದರೆ ನೀವು ಈಗಾಗಲೇ ಈ ಸೆಕೆಂಡ್ ಇಯರ್ ಮೂಡಲ್ಲಿದ್ದೀರಿ. ಭಾಳಷ್ಟು ಜನ ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾಕೆ ಎಡುತ್ತಾರೆ ಅನ್ನೋದಕ್ಕೆ ಕಾರಣ ನಾವು ಶಾರ್ಟ್ ಮೆಮೊರಿ, ನಮ್ಮದು ಮೆಮೊರಿ ಭಾಳ ಶಾರ್ಟು. ಇವತ್ತು ಓದಿದ್ದನ್ನು ನಾಳೆ ನೆನ್ಪಿಟ್ಕೊಡ್ತೀವಿ, ನಾಡಿಗೆ ಬಿಟ್ಬಿಡ್ತೀವಿ. ಸೊ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಸೆಕೆಂಡ್ ಇಯರ್ ಇರತಕ್ಕಂಥ ನಾಲೆಜನ್ನು ಮಾತ್ರ ತಾವು ಬಳಸ್ಕೊಳ್ತೀರಿ, ಫಸ್ಟ್ ಇಯರ್ ನಾಲೆಜ್ ಆಲ್ರೆಡಿ ಈಗ ನೀವು ಮರೆತು ಬಿಟ್ಟಿದ್ದೀರಿ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತಂದರೆ ನೀವು ಫಸ್ಟ್ ಇಯರನ್ನು ವಾಪಸ್ ತೊಗೊಂಡು ಬರಬೇಕು. ಅದು ನಿಜಕ್ಕೂ ಕಷ್ಟದ ವಿಷಯ. ಸೊ ಯಾರು ಈ ಫಸ್ಟ್ ಇಯರನ್ನು ತೊಗೊಂಡು ಬರ್ತಾರೆ ಅವರು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸರಳವಾಗಿ ಪಾಸಾಗಿ ಹೋಗ್ಬೋದು ಅಥವಾ ಸೀಟನ್ನು ಗಿಟ್ಸ್ಕೊಳ್ಬಹುದು. ಸೊ ನಿಮ್ಮ ಮುಂದೆ ಇರತಕ್ಕಂಥ ಮೇನ್ ಚಾಲೆಂಜ್ ಈಸ್ ದ್ಯಾಟ್ ಹೌ ಟು ರೀಕಾಲ್ ಫಸ್ಟ್ ಇಯರ್. ಸೊ ಅದಕ್ಕೆ ನಿಮ್ಮ ಸಿದ್ಧತೆ ಏನು? ಸೊ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ. ಜೊತೆಗೆ ಈ ಸೆಕೆಂಡ್ ಇಯರಲ್ಲಿ ಕೆಲ ಟಾಪಿಕ್ಸ್ಗಳನ್ನು ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ ಅಥವಾ ಬಯೋ ಆಗಲಿ ಮರ್ಜ್ ಮಾಡಿ ಓದಿ, ಲಿಂಕ್ ಮಾಡಿ ಓದಿ. ಫಾರ್ ಎಕ್ಸಾಂಪಲ್, ಈಗ ಈಕ್ವಿಲಿಬ್ರಿಯಮ್ ಅಂತ ಬರುತ್ತೆ ಫಿಸಿಕ್ಸಲ್ಲಿ, ಆ ಈಕ್ವಿಲಿಬ್ರಿಯಮಿಗೆ ಇನ್ನೊಂದು ಕಾನ್ಸೆಪ್ಟ್ ಏನು ಲಿಂಕ್ ಆಗ್ತದೆ ಅದನ್ನು ಜೋಡಣೆ ಮಾಡಿ, ಟೋಟಲ್ ಪ್ರಿಪರೇಷನ್ ಮಾಡಿ. ಅಂದರೆ ಸೆಕೆಂಡ್ ಇಯರ್, ಸೊ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಇಯರ್ ಕೆಲ ಟಾಪಿಕ್ಸ್ಗಳ ಜೊತೆ ಲಿಂಕಿಂಗ್ ಟಾಪಿಕ್ಸ್ ಯಾವುದವೆ ಅದನ್ನು ಲಿಂಕ್ ಮಾಡ್ಕೊಳ್ಳಿ. ಓದುವಾಗ ನಿಮಗೆ ಈಸಿ ಆಗುತ್ತೆ, ಫಸ್ಟ್ ಇಯರು ಕವರ್ ಆಗುತ್ತೆ, ಸೆಕೆಂಡ್ ಇಯರು ಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಸೆಕೆಂಡ್ ಇಯರಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಇದೆ. ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಗೆ ಸೆಟ್ ಥಿಯರಿ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಸೆಟ್ ಥಿಯರಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಈ ಮೂರು ಒಂದು ಕಡೆ ಪ್ರಿಪರೇಷನ್ ಆಗೋಗುತ್ತೆ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಓದಬೇಕು. ಸೊ ಇಲ್ಲಿ ಸಮಯ ಜೊತೆ ಯಾರು ಹೋಗ್ತೀರಿ ಅವರು ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀರಿ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ನೌ. ಆ್ಯಂಡ್ ಒಂದು ಮಾತು, ನಿಮ್ಮನ್ನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾನು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಸಮಯ ಮತ್ತು ಕೆಲಸ
ಜೊತೆಗೆ ತೆಗೆದುಕೊಂಡು ಹೋದಾಗ ಮಾತ್ರ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಇಲ್ಲ ಅಂದರೆ ಖಂಡಿತವಾಗಿಯೂ ಅದು ಆಗೋದೇ ಇಲ್ಲ. ನಾನು ಬರೀ ಸೆಕೆಂಡರಿ ರಿಸಲ್ಟ್ ತೊಗೊಂಡು ಬರ್ತೀನಿ ಅಂತಂದರೆ ಅದು ಯಾವುದಕ್ಕೂ ಕೆಲಸ ಕೊಡೋದೇ ಇಲ್ಲ. ಸೆಕೆಂಡ್ ಇಯರ್ ರಿಸಲ್ಟ್ ಅನ್ನೋದು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಅರ್ಹತೆಯನ್ನು ಕೊಡುತ್ತದೆ, ಹೊರತು ನಿಮಗೆ ಸೀಟ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಸೀಟ್ ಬೇಕು ಅಂದರೆ ನೀವು ಆಬ್ಜೆಕ್ಟಿವ್ ಪ್ಯಾಟರ್ನಲ್ಲಿ, ಕಾಂಪಿಟೇಟಿವ್ ಪ್ಯಾಟರ್ನಲ್ಲಿ ಎಷ್ಟರ ಮಟ್ಟಿಗೆ ನೀವು ತಯಾರು ಮಾಡ್ತೀರಿ, ಅದು ಬಹಳ ಮುಖ್ಯವಾದದ್ದು. ಸೊ ಅದಕ್ಕೆ ಪ್ಲಾನ್ಡ್ ಆಗಿ ವರ್ಕ್ ಮಾಡಿ, ಸ್ಮಾರ್ಟಾಗಿ ವರ್ಕ್ ಮಾಡಿ, ಸಮಯವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ. ದಯವಿಟ್ಟು ವಶ 8 ಗಂಟೆಗೆ ಪ್ರಾರಂಭವಾಗಿ 3 ಗಂಟೆವರೆಗೂ ಕ್ಲಾಸ್ ನಡೀತಾ ಇರ್ಬೋದು, 5 ಗಂಟೆವರೆಗೂ ರೈಟ್, 8 ರಿಂದ 5 ಗಂಟೆ ಕ್ಲಾಸ್ ನಡೆದಾಗ, ಸರ್ ಕ್ಲಾಸಿಗೆ ಹೋಗಿ ಬಂದಿವ್ರಿ, ಭಾಳಷ್ಟು ಸ್ಟ್ರೈನ್ ಇದೆ, ಬಿಸಿಲಿದೆ, ಭಾಳ ಸೆಕೆ ಇದೆ, ಇನ್ನೇನು ಮನೆಗೆ ಓದಬೇಕು, ಎಲ್ಲ ಸರೇ ಮಾಡಿಸ್ತಿದ್ದಾರೆ ಅಂತಂದರೆ ಅದು ಮಾಡಲಿಕ್ಕೆ ಹೋಗಬೇಡಿ. ಆವತ್ತಿನ ಪರ್ಟಿಕ್ಯುಲರ್ ಟಾಪಿಕ್ಕು ಮನೆಗೆ ಹೋದ ತಕ್ಷಣ ನೀವು ವರ್ಕ್ ಮಾಡಿ. ಸೊ ದಿಸ್ ಇಸ್, ನಾನು ಒತ್ತಿ ಒತ್ತಿ ಈ ಮಾತನ್ನು ಹೇಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಭಾಗದ ಮಕ್ಕಳು ಬಹಳ ಅದ್ಭುತ ಇದ್ದಾರೆ, ಬಹಳ ಎಕ್ಸ್ಟ್ರಾರ್ಡಿನರಿ ಇದ್ದಾರೆ, ಬಹಳ ಟ್ಯಾಲೆಂಟ್ ಇದೆ. ಒಂದೆರಡು ವಿಷಯ ನಮ್ಮಲ್ಲಿ ಬಹಳ ಕಡಿಮೆ. ಒಂದು, ನಾವು ಮೈಗರ್ಡ್ರು, ಲೇಜಿ, ಕೆಲಸ ಮಾಡೋದೇ ಇಲ್ಲ. ಎರಡನೇದು, ನಮ್ಮಲ್ಲಿ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ. ಉತ್ತರ ಗೊತ್ತಿರ್ತದೆ, ಹೇಳೋಕ್ಕೆ ನಾವು ನಾಚ್ಕೊಳ್ತೀವಿ, ಏನಾದರೂ ಹೇಳಿದ್ರೆ ತಪ್ಪಾಗ್ತದೇನೋ ಅಂತ. ಇಲ್ಲ, ನೀವು ಎಡುವುದಾಗನೇ ನಿಮಗೆ ಅನುಭವ ಬರ್ಬೋದು, ನೀವು ತಪ್ಪು ಮಾಡದೇ ಇದ್ದಾಗ ನಿಮಗೆ ಅನುಭವ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊ ನೀವು ಎಕ್ಸ್ಪ್ರೆಸ್ ಮಾಡಿ, ನಿಮ್ದು ಯಾವುದೇ ಉತ್ತರಗಳಿರಲಿ ಲೆಕ್ಚರರ್ಸ್ಗಳ ಜೊತೆ ಚರ್ಚೆ ಮಾಡಿ. ನೀವು ಹೋಗ್ತಾ ಹೋಗ್ತಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಏನೋ ಒಂದು ಮೊಬೈಲ್ ಇಟ್ಕೊಂಡು ಕೆಲಸ ಮಾಡ್ತೀರಿ, ಏನೋ ಒಂದು ಚರ್ಚೆ ಮಾಡ್ತೀರಿ, ಯಾವುದೋ ಒಂದು ವೇಸ್ಟ್ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ಅದ್ರ ಮಾಡೋ ಬದಲಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ. ಸೊ ಚರ್ಚೆ ಮಾಡೋದ್ರಲ್ಲಿಂತ ರಿಪಿಟೇಷನ್ ಮೋಡ್ ಜಾಸ್ತಿ ಆಗುತ್ತೆ. ಸೊ ಈ ಕೆಲಸ ಮಾಡಿ. ಆ್ಯಂಡ್ ದಯವಿಟ್ಟು ಇನ್ನೂ 1 ತಿಂಗಳು ಮೊಬೈಲ್ ಬಳಸಬೇಡಿ ಅಂತ ಕೇಳಿ. ಅವರು ನಿಮಗೆ ಖಂಡಿತವಾಗಿಯೂ ಈ ಕೇಳಿದೆ ಯಾರ್ಯಾರು ಬರ್ತಾರೆ ಅಂದಾಗ ಎಲ್ಲ ಗುಲ್ಬರ್ಗದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಲೆಕ್ಚರರ್ಸ್ಗಳು ಬರ್ತಿದ್ದಾರೆ. ಸೊ ಅಂಥ ಒಂದು ಲೆಕ್ಚರರ್ಸ್ ಹೌದು. ಕೊನೆಯದಾಗಿ, ನೀವು ನಿಮ್ಮ ಕುಟುಂಬದ ಬೆನ್ನೆಲುಬು ಅನ್ನೋದನ್ನು ಮರಿಬೇಡಿ. ಯಾಕಂದರೆ ಈ 18 ವರ್ಷ, ಬಟ್ ನೀವು ಜವಾಬ್ದಾರಿ ತೆಗೆದುಕೊಳ್ಳಲೇಬೇಕು. ನೀವು ಜವಾಬ್ದಾರಿ ತೆಗೆದುಕೊಂಡಾಗ ನೀವು ಜೀವನವನ್ನು, ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡಬಹುದು, ಇಲ್ಲ ಅಂತಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಸೊ ಜೊತೆಗೆ ನೀವು ಮುಂದೆ ಹೋಗಬೇಕು. ಒಂದು ಒಳ್ಳೆಯ ರಾಷ್ಟ್ರದ ನಿರ್ಮಾಣದ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಯುವಕರು ಅಂಥ ಒಂದು ಪ್ರಜ್ಞೆ ನಮ್ಮೆಲ್ಲರೂ ಬರಬೇಕು. ಓಕೆ, ಜೊತೆಗೆ ಇನ್ನು ಮತದಾನದ ಹಕ್ಕು ಕೂಡ ಬಂದಿರಬೇಕು. ದಯವಿಟ್ಟುವಾಗಿ ಓಟ್ ಮಾಡಿ, ಓಟ್ ಮಾಡೋಕ್ಕೆ ಬಿಡಬೇಡಿ, ಯಾಸ್ತರ್ತಕ್ಕಂಥ ಕೆಲಸಗಳನ್ನು ಮಾಡಿ. ಪ್ರತಿಯೊಬ್ಬರನ್ನು, ನಿಮ್ಮ ಪಾಲಕರಾಗಲಿ, ನಿಮ್ಮ ಅಕ್ಕಪಕ್ಕದವ್ರನ್ನ ಹೊರಗೆ ಹೇಳ್ಕೊಂಡು ಬಂದು ಓಟ್ ಮಾಡಿಸ್ರಿ ಅವರಿಗೆ. ಆ ಮಾಡ್ತಾರೆ, ಇನ್ನು ಈ ಅಕಾಡೆಮಿ ದೊಡ್ಡದಾಗಿ ಬೆಳೀಲಿ, ಇಲ್ಲಿ ಹಲವಾರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿ ಅಂತ ಫಲಿತಾಂಶದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ. ಆ ನಿಮ್ಮ ನಿರೀಕ್ಷೆ ಖಂಡಿತವಾಗಿಯೂ ಯಶಸ್ಸನ್ನು ತರುತ್ತೆ. ಜೊತೆಗೆ ಮುಂಬರ್ತಕ್ಕಂಥ ಈ ಕಾಂಪಿಟೇಟಿವ್ ಎಕ್ಸಾಮ್, CET ಆಗಿರಲಿ, NEET ಆಗಿರಲಿ, ಅಥವಾ ನಾಳೆ ಬರ್ತಿದ್ರೆ ನಾನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಅದೇ ರೀತಿ ಡಾಕ್ಟರ್ ಬುಜುರ್ಕಿ ಅಕಾಡೆಮಿ ನಿರ್ದೇಶಕರಾಗಿರುವಂತಹ ಬುಜುರ್ಕಿ ಸರ್ ಅವರು ಈ ಒಂದು ಅಕಾಡೆಮಿ ಕುರಿತು ಎರಡು ಮಾತನಾಡಬೇಕು ಅಂತ ಕೇಳ್ಕೊತೇನೆ. ಕಂಡಕ್ಟಿಂಗ್ ಕ್ಲಾಸಸ್ ಇನ್ 2017, ಫಸ್ಟ್ ಯು ಸ್ಟಾರ್ಟೆಡ್ BSc ಎಗ್ರಿ ಕೋಚಿಂಗ್ ಕ್ಲಾಸಸ್ ಫಾರ್ HK ರೀಸನ್ ಸ್ಟೂಡೆಂಟ್ಸ್. ಡ್ಯೂರಿಂಗ್ ದಟ್ ಟೈಮ್ ಟೋಟಲ್ 70 ಸ್ಟೂಡೆಂಟ್ಸ್ ಗಾಟ್ ಅಡ್ಮಿಷನ್, ಅಮಂಗ್ ದೆಮ್ 16 ಸ್ಟೂಡೆಂಟ್ ಗಾಟ್ ಹೈ ಮೆರಿಟ್. ದೆನ್ ಇನ್ ದ ಇಯರ್ ಆಫ್ 2018 ವಿ ಸ್ಟಾರ್ಟೆಡ್ NEET, KCET, BSc ಎಗ್ರಿ ವೆಟರ್ನರಿ ಹಾರ್ಟಿಕಲ್ಚರ್ ಕೋಚಿಂಗ್ ಕ್ಲಾಸಸ್. ಟೋಟಲಿ 50 ಸ್ಟೂಡೆಂಟ್ಸ್ ಅಟೆಂಡೆಡ್, ಅಮಂಗ್ ದೆಮ್ 6 ಸ್ಟೂಡೆಂಟ್ಸ್ ಗಾಟ್ ಮೆಡಿಕಲ್ ಸೈನ್ಸಸ್. ಇನ್ ದಟ್ 2 ಆರ್ MBBS, 2 BDS, 2 BAMS. At the same year, we started BSc Agri coaching classes. This time you made 2 batches. First batch, 100 students. Second batch also, 100 students. In out of 200, 86 students got high merit in Gulbarga district. It is the highest result in the Gulbarga district.
This year also we hope most of the students will get high merit in the NEET, KCET, even BSc degree. Here we are conducting classes every day, morning from 8 to evening 5 o'clock. And providing printed materials for every subject daily, 1.5 hour discussion of 60 questions with a synopsis and followed by the test, half an hour for the same topic. ಶ್ರೀ ಹನುಮಂತರಾವ್ ಬಳಂಗಿ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗುತ್ತದೆ. ನೌಕರಿ ಸಿಗ್ತದೆ, ನಾವು ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು? ನೌಕರಿ ಹತ್ತಲ್ಲ, ಹತ್ತಲಾರ್ದವರು ಕೂಡ ನಾವು ಈ ಜೀವನ ಹೆಂಗೆ ರೂಪಿಸ್ಕೋಬೇಕು, ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು? ಇಲ್ಲಿ ಎಲ್ಲರೂ ಬಹುತೇಕ ವಿದ್ಯಾರ್ಥಿ ಯುವಜನ ಮಿತ್ರರು ಅಧಿಕಾರಿಗಳಾಗಲಿಕ್ಕೆ ಸಲಕ್ಕೆ ಅಥವಾ ಡಾಕ್ಟರ್ ಕೋರ್ಸ್ ಮಾಡೋ ಸಲಕ್ಕೆ, ಇಂಜಿನಿಯರ್ ಕೋರ್ಸ್ ಮಾಡೋ ಸಲಕ್ಕೆ, ಇನ್ನಿತರ ಕೋರ್ಸ್ ಮಾಡೋ ಸಲಕ್ಕೆ ತಾವು ಸಿ ಇ ಟಿ ಬಂದಿದ್ದೀರಿ. ಬರೀ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಕೊಡೋಕ್ಕಲ್ಲ, ನಾವು ಸಮಾಜದಲ್ಲಿ ಯಾವ ರೀತಿ ಬಾಳಬೇಕು, ನಮ್ಮ ಜೀವನ ಹೆಂಗೆ ರೂಪಿಸ್ಕೊಳ್ಬೇಕು, ಅದಕ್ಕಾಗಿ ತಾಯಿ ಜನ್ಮ ಕೊಡುತ್ತಾಳೆ, ಅದಕ್ಕೆ ಶಿಕ್ಷಕ ನಮ್ಮ ಜೀವನ ರೂಪಿಸುತ್ತಾನೆ. Thank you.